ಆತ್ಮಕ್ಕಾಗಿ ದೇಹವಾ, ದೇಹಕ್ಕಾಗಿ ಆತ್ಮವಾ ಎಂದು ನೆನೆಯಲು ತೋಚುತ್ತದೆ. ಆತ್ಮಕ್ಕಾಗಿಯೇ ದೇಹ ಎಂದು ನೆನೆದರೆ ಒಳ್ಳೆಯದು ನಡೆಯುತ್ತದೆ. ದೇಹಕ್ಕಾಗಿಯೇ ಆತ್ಮ ಎಂದು ನೆನೆದರೆ ಕೆಟ್ಟದ್ದು ನಡೆಯುತ್ತದೆ. ದೇಹಕ್ಕೆ ಸೌಂದರ್ಯ ಉಂಟು, ಆತ್ಮ ಉಂಟು, ದೈವ ಉಂಟು, ಜನನ ಉಂಟು, ಬೆಳವಣಿಗೆ ಉಂಟು, ವಿನಾಶವೂ ಉಂಟು. ವಿವರಣೆ: ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹ ಬ್ರಹ್ಮ ಪರಂ ಜ್ಯೋತಿಯಾಗಿ ವಾಸಿಸುತ್ತಿದ್ದಾನೆ ಎಂದು ಅರಿಯುವುದಕ್ಕಾದ ಪ್ರಯತ್ನವನ್ನು ಮಾಡಬೇಕು ಎಂದು ವೇದಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಧ್ಯಾನ ಮಂತ್ರಪಠಣೆಯ ಮೂಲಕ ಮೂಲ ಪರಮಶಕ್ತಿಯ ಕುರಿತು ನಾವು ಅರಿತುಕೊಳ್ಳಬಹುದು, ಅನುಗ್ರಹಕ್ಕೂ ಪಾತ್ರರಾಗಬಹುದು. ನಮ್ಮೊಳಗೆ ವಾಸಿಸಿರುವಂತಹ ಆ ಶಕ್ತಿಯ ಅರಿಯುವುದರ ಪ್ರಯತ್ನಗಳಲ್ಲಿ ನಾವು ತೊಡಗಿಸಿಕೊಳ್ಳದೆ ಲೌಕಿಕ ಬದುಕಿನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮ್ಮ ಬಾಳಿನಲ್ಲಿ ಸಂಕಷ್ಟವೇ ಪ್ರಧಾನ್ಯವಾಗಿ ಮೂಡುತ್ತದೆ. ಆತ್ಮಕ್ಕಾಗಿಯೇ ಈ ದೇಹ ಎಂದು ಮನಗೊಳ್ಳಲು ಈಗಲಾದರೂ ನಾವು ಮುಂದಾಗಬೇಕು. ಪ್ರತಿದಿನವೂ ಅಮ್ಮನವರ 1008 ಮಂತ್ರಗಳನ್ನು ಪಠಿಸುತ್ತಾ ಬಂದರೆ 2000 ಬಾರಿಗೂ ಹೆಚ್ಚಾಗಿ ಓಂ ಎನ್ನುವ ಪ್ರಣವ ಮಂತ್ರವನ್ನು ನಾವು ಉಚ್ಚರಿಸುತ್ತೇವೆ. ಮಂತ್ರಪಠಣೆಯೊಂದಿಗೆ ಧ್ಯಾನವನ್ನು ಸಹ ಮಾಡಲು ಆರಂಭಿಸಿದರೆ ನಮ್ಮನ್ನು ಸಂಕಷ್ಟಗಳಿಂದ ಕಾಪಾಡುವುದು ಮಾತ್ರವಲ್ಲದೆ ನಮ್ಮನ್ನು ಈ ಬದುಕಿನ ಸಾಗರದಿಂದ ದಡಸೇರಿಸುವುದು ಅವಳ ಜವಾಬ್ದಾರಿ. ಓಂ ಶಕ್ತಿ.